ಹೇಳಿಕೊಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ನಾವು ಯುವಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆಗಳೇ ಆಗದೇ ಇದ್ದೇವೆ, ನಮಗೆ ಹೇಳಿಕೊಡಲ್ಲ ರೈತರ ಮಕ್ಕಳು ಅಂದರೆ ಅಂತಕ್ಕಂಥ ಒಂದು ಲೆಟ್ರ್ ಕೊಟ್ಟಿದ್ದೆ. ಇದು ಹಲವಾರು ಭಾಗದಲ್ಲಿ ನಡೀತಾ ಇದೆ. ಇದೇ ನಮ್ಮ ಪರಪೂಜ್ಯ ಸ್ವಾಮೀಜಿಯವರೇ ಚುಂಚನಗಿರಿ ಮಠದಲ್ಲಿ ಒಂದು ವಧುವರ ಪರೀಕ್ಷೆ ಅಂತ ಇಟ್ಟು ನೂರು ಲಾಠಿಚಾರ್ಜ್ ಎಲ್ಲ ಮನೆಗೆ ಹೆಣ್ಣು ಮಕ್ಕಳು ಎಷ್ಟು ಮದುವೆ ಆಗಬೇಕು ಅಂದರೆ ಎಷ್ಟು ಜನ ಬಂದರು ಅದೆಲ್ಲ ನೋಡಿದ್ದೀವಿ. ಮಾದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರೆ ಬೇರೆ, ರೈತರ ಮಕ್ಕಳಿಗೆ ಹೇಳಿಕೊಡಲಿ ಅಂತ ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿಕೊಂಡು ಮಾದೇಶ್ವರ ಬೆಟ್ಟ ಪಾದಯಾತ್ರೆ ಮಾಡಿದ್ದಾರೆ. ಇದೆಲ್ಲದಕ್ಕೂ ಒಂದು ಪರಿಹಾರ ಏನು ಅಂತ ಯೋಚನೆ ಮಾಡಿದ್ದಾರೆ. ಈ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದೇನೆ. ಈ ಐದು ಕಾರ್ಯಕ್ರಮಗಳ ಜೊತೆಗೆ ಪಂಚರತ್ನ ಯೋಜನೆ ಜೊತೆಗೆ ನನ್ನ ರೈತ ಕುಟುಂಬದ ಮಕ್ಕಳು ಗೌರವಿತವಾಗಿ ಬದುಕಬೇಕು, ಸ್ವಾಭಿಮಾನದಲ್ಲಿ ಬದುಕಬೇಕು. ಅದಕ್ಕೆ ನಮ್ಮ ರೈತ ಮಕ್ಕಳನ್ನು ಮದುವೆ ಆಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 2 ಲಕ್ಷ ರೂಪಾಯಿಗಳ ಒಂದು ಉಡುಗೊರೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆಗ್ಲಾದ್ರೂ ರೈತರ ಮಕ್ಕಳನ್ನ ಹುಡುಕೆ ಮಾಡಬೇಕು ನಮ್ಮ ಹೆಣ್ಮಕ್ಳು, ಇಲ್ಲಪ್ಪ 2 ಲಕ್ಷ ರೂಪಾಯಿ ದುಡ್ಡು ಸಿಗ್ತದೆ ಅಂತ ಅದು ಒಳ್ಳೆ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅದೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ. ಯಾವುದು ಕಡ ಅವ್ರಿಗೆ ಏನೇ ಸಾಲ ಮಾಡಲಿ, ನಮ್ಮ ಜನ ಬಡವರಲ್ಲ, ಕರ್ನಾಟಕ ರಾಜ್ಯದ ಜನ ಬಡವರಲ್ಲ. ಇವತ್ತು ಈ ರಾಜ್ಯ ಸರ್ಕಾರಗಳು 5,65,000 ಕೋಟಿ ಸಾಲ ಮಾಡವ್ರೆ. ಅವ್ರು ಮಾಡಿರೋ ಸಾಲ ಬಡ್ಡಿ ಪ್ರತಿ ವರ್ಷ 39,000 ಕೋಟಿ ಕೊಡಬೇಕು ಬಡ್ಡಿಗೆ, ಮೊಸರು ಕಟ್ಟದಿರಲಿ. ಇದು ಕಾಂಗ್ರೆಸ್ BJP ಅವರ ಕೊಡುಗೆ ನಮ್ಮ ನಾಡಿನ ಜನತೆ ಕೊಟ್ಟಿರೋದು. ಅದಕ್ಕೋಸ್ಕರ ಇವ್ರು ಸಾಲ ಮಾಡಿ ಬಡವರು ಕೊಡಲಿಲ್ಲ ದುಡ್ಡನ್ನ, ಸಾಲ ಮಾಡಿ ಇವತ್ತು ಲೂಟಿ ಹೊಡೆದಿದ್ದಾರೆ. ಈಗ ನೋಡಿದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರ ಮನೆ ರೈಡ್ ಆದರೆ 8 ಕೋಟಿ ದುಡ್ಡು ಸಿಗ್ತದೆ ಅಂದರೆ ಅವ್ರಿಗೆ ರಕ್ಷಣೆಗಳು ಹೆಂಗೆ ಕೊಡ್ತಾರೆ ನೋಡಿ. ನಮ್ಮ ರೈತರಾದರೂ ಎಲ್ಲಾದರೂ ನ್ಯಾಯ ಸಿಗ್ತದೆ ಅಂತ ಹೋದರೆ 10 ವರ್ಷ 20 ವರ್ಷ ಆದರೂ ಕೊಡಲ್ಲ ಬಡವರಿಗೆ. ಏನು ಒಂದು ಗಂಟೆಲ್ಲಿ ಸಿಕ್ಕಿಬಿಡ್ತು ನ್ಯಾಯ? ಇದು ಈ ಪರಿಸ್ಥಿತಿ ಈ ದೇಶದಲ್ಲಿ. ಅದೆಲ್ಲ ಒಂದು ಆಮೇಲೆ ಚರ್ಚೆ ಮಾಡೋದ್ರ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಇವತ್ತು ನೀವೇ ಭಯ ಬೀಳಬೇಡಿ. ನಮ್ಮ ರಾಜ್ಯದ ಜನ ಇವತ್ತು ಈ ರಾಜ್ಯ ಸರ್ಕಾರದ ಖಜಾನೆಯನ್ನು ಭಾಗ್ಯಲಕ್ಷ್ಮಿ ರೀತಿ ಇಟ್ಟವರೆ. ಆದರೆ ಈ ಮಾನವರು ಲೂಟಿ ಹೊಡಿತಾ ಇದ್ದಾರೆ. ಈ ಲೂಟಿ ಹೊಡೆಯೋದಕ್ಕೆ ಒಂದು ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಬೇಕು ಅಂದರೆ 120 ಸಲ ಈ ನಾಡಿನ ಜನತೆಯಲ್ಲಿ ಕೊಡಬೇಕು. ಇದು ಮಾಡಿದಾಗ ನೀವು ಯಾರು ಹೆದರಬೇಕಾಗಿಲ್ಲ. ರೈತರು ಸಾಲ 25,000 ಕೋಟಿ, ಇದು ನಿಮ್ಮ ಕಾರ್ಯಕ್ರಮ ನಮ್ಗೆ ಸಂಬಂಧ ಇಲ್ಲ ಅಂದರು. ಅದೆಲ್ಲವನ್ನ ಸ್ವೀಕರಿಸಿ 14 ತಿಂಗಳಲ್ಲಿ 25,000 ಕೋಟಿ ಸಂಗ್ರಹ ಮಾಡಿದ್ದೀವಿ. ಅದರಿಂದ ಈ 2,5 ಲಕ್ಷ ಕೋಟಿ ಒಂದ್ಸಲ ನನಗೇನು ದೊಡ್ಡ ವಿಷಯ ಅಲ್ಲ. ಇದಕ್ಕೆ ಎಲ್ಲೆಲ್ಲಿ ಹಣವನ್ನು ಮುಂದಿಸ್ಬೋದು ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಅದರ ಜೊತೆಗೆ 65 ವರ್ಷ ವಯಸ್ಸಾದಂಥ ಈ ರಾಜ್ಯದ ಪ್ರತಿ ಕುಟುಂಬದ ತಂದೆ ತಾಯಂದರಿಗೆ ಅವರು ಬದುಕಿರೋವರೆಗೆ ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಧವಾ ತಾಯಂದರು ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ವಿಕಲಚೇತನರು ಇವರಿಗೆ ಈಗಿನ 800 ರೂಪಾಯಿನ 2,500 ರೂಪಾಯಿ ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತಿನ ಗ್ಯಾಸ್ ಬೆಲೆ ರೇಟು ಮತ್ತಿನ್ನು ನಿಮ್ಮ ಹಲವಾರು ಬೆಲೆ ರೇಟಿನ ಜಾಸ್ತಿ ಇದೆ. ಹೆಣ್ಣು ಮಕ್ಕಳು ಬದುಕಲಿಕ್ಕೆ ಆಗಲ್ಲ ವಿಧವಾ ತಾಯಿನ. ಅದಕ್ಕೋಸ್ಕರ ಅವರಿಗೆ 2,500 ರೂಪಾಯಿನ ಪ್ರತಿ ತಿಂಗಳು 1ನೇ ತಾರೀಕು ದೊರಕಬೇಕು. ಆ ರೀತಿ ಕಾರ್ಯಕ್ರಮ ಮತ್ತು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳು ಒಂದು ಬಾರಿ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ನಮ್ಮ ತಾಯಂದರು ಕೇಳ್ತಾರೆ ಹೋದ ಕಡೆಯಲ್ಲಿ. ಅದರಿಂದ ಅವ್ರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಈ ನಾಡಿನಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳು ಮಾಡಿರ್ತಕ್ಕಂಥ ಸಾಲ ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಸಮಯದ ಅಭಾವ, ಇನ್ನೂ ಬಹುಶಃ ಇನ್ನೂ ರಾತ್ರಿ 1 ಗಂಟೆ ಆಗುತ್ತೋ 2 ಗಂಟೆ ಆಗುತ್ತೋ ಗೊತ್ತಿಲ್ಲ. ಇನ್ನೂ 13.14 ಪಾಯಿಂಟು ಅಂತಾರೆ. ನಾನು ಇನ್ನೂ ಭಾಳ ವಿಷಯ ಚರ್ಚೆ ಮಾಡ್ಬೋದಿದೆ, ಆದರೆ ಎಲೆಕ್ಷನ್ ಸಂದರ್ಭದಲ್ಲಿ ಬಂದಾಗ ಮಾತಾಡ್ತೀನಿ. ದಯವಿಟ್ಟು ಕೊಬ್ಬರಿ ರೇಟು ಈ ಸರ್ಕಾರದ ಮುಂದೆ ಪ್ರತಿನಿತ್ಯ ಧರಣಿ ಮಾಡಿದ್ರೆ ಆದರೆ 1 ರೂಪಾಯಿ ಕೊಡಲಿಲ್ಲ. 11.5 ಸಾವಿರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಅದು ಘೋಷಣೆ ಆಗಿ 2 ತಿಂಗಳು ಕೊಬ್ಬರಿ ಮಾರಾಟ ಮಾಡಬೇಡಿ, ರೇಟ್ ಆಯ್ತದೋ ಇಲ್ಲವೋ ಅಂತೇಳಿ ಅನುಮಾನ ಪಟ್ಟು ನೀವು ಕೊಬ್ಬರಿ ಮಾರಾಟ ಮಾಡಿ ಅವರ್ಯಾರು ಮಧ್ಯವರ್ತಿಗಳು ದುಡ್ಡು ಮಾಡ್ಕೊತಾರೆ ಅದಕ್ಕೆ ಅವಕಾಶ ಕೊಡಬೇಡಿ. ಅದೇನೊಂದು 2 ತಿಂಗಳು 3 ತಿಂಗಳು ಇಟ್ಟರೇನು ಕೆಡಲಿಲ್ಲ ಕೊಬ್ಬರಿ. ನನ್ನ ಮೇಲೆ ನಂಬಿಕೆ ಇಡಿ, ಸರ್ಕಾರ 100 ಕ್ಕೆ 100%. ಆ ತಾಯಿ ಚೌಡೇಶ್ವರಿ ನಿಮ್ಮ ಆಶೀರ್ವಾದ. ಕನಿಷ್ಠ 14,000 ರಿಂದ 15,000 ರೂಪಾಯಿ ಕ್ವಿಂಟಾಲಿ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ.
ನಾನು ಮಾಡ್ಕೊಡ್ತೀನಿ ನನ್ನ ಜವಾಬ್ದಾರಿ ಯಾವ ಕಾರಣಕ್ಕೂ ಹಿಂಸೆಯಿಲ್ಲ ಯಾವ ಕಾರಣಕ್ಕೂ ಹಿಂಸೆಯಿಲ್ಲ ನನ್ನ ಜವಾಬ್ದಾರಿ ಕಾರ್ಯಕ್ರಮಗಳು ನಮ್ಮ ತಲೆಯಲ್ಲಿದೆ ಐದು ವರ್ಷದ ಸರ್ಕಾರ ಬೇಕಾದಕ್ಕೆ ಐದು ವರ್ಷದ ಸರ್ಕಾರ ಸ್ವತಂತ್ರವಾಗಿ ನಡೆಸಲಿಕ್ಕೆ ನೀವೆಲ್ಲ ತೀರ್ಮಾನ ಮಾಡಿದ್ರೆ ನೀವು ಯಾರು ಮುಂದಿನ ದಿನಗಳಲ್ಲಿ ನಮ್ಗೆ ಅಂತ ತೊಂದರೆ ಇಂಥ ತೊಂದರೆ ಅಂತ ಹೇಳಿ ಯಾವ ಕುಟುಂಬದವರು ಭೂಮಿ ಹಿಂದೆ ಇರ್ತಕ್ಕಂಥವ್ರು ಕೂಲಿ ಕೆಲಸ ಮಾಡೋರ್ಗು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಎಲ್ಲ ರೀತಿ ನೆರವು ತರುತ್ತದೆ ಅದರಿಂದ ಕೆಲವರು ಏನು ಭೂಮಿ ಇಲ್ಲದೆ ಇರೋರು ರೈತರಿಗೆ ಭೂಮಿ ಅವರಿಗೆ ದುಡ್ಡು ಕೊಡ್ತೀಯ ನಮಗೇನು ಕೊಡ್ತೀಯ ಅಂತ ಕೆಲವರು ಕೇಳ್ತಾರೆ ಕೂಲಿ ಕೆಲಸ ಮಾಡೋರು ಅವ್ರನ್ನೂ ಕಾಪಾಡ್ತೀವಿ ಅವ್ರಿಗೂ ಇವತ್ತು ನೆಮ್ಮದಿಯ ಬದುಕಿಗೆ ಸರ್ಕಾರದ ಹಲವಾರು ಕಾರ್ಯಕ್ರಮ ಇದೆ ಇದೆಲ್ಲ ಹೇಳಬೇಕು ಅಂದರೆ ಒಂದು ಗಂಟೆ ಎರಡು ಗಂಟೆ ನಿಮ್ಮ ಮುಂದೆ ಇದೆಲ್ಲ ವಿಷಯ ಹೇಳ್ತಾ ಹೋಗೋದು ಅದರಿಂದ ಇವತ್ತು ಸಂವಿಧಾನ ಅಭಾವ ಇರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಶ್ಯಾಮ್ ಕುಮಾರ್ ಅವರು ಚುನಾವಣೆಯಲ್ಲಿ ಸೋತ ನಂತರವೂ ನಿಮ್ಮ ಜೊತೆಯಲ್ಲಿ ಬೆರೆತು ಕೆಲಸ ಮಾಡ್ತಾ ಇದ್ದೇವೆ ಬಡವರ ದುನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ದುನಿಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ನೀವು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರೆ ನಾನು 120-123 ಸೀಟ್ ಗೆಲ್ಲಬೇಕು ಅಂತೇಳಿ ಇಡೀ ರಾಜ್ಯ ಎನಿಸುತ್ತಾ ಇದ್ದೇನೆ ಒಬ್ಬನೇ ಏಕಾಂಗಿಯಾಗಿ ನಾನು ಒಬ್ಬನೇ ಏಕಾಂಗಿ ಆದರೆ ನಿಮ್ಮ ಶಕ್ತಿ ನನಗಿದೆ ಆದರೆ ಕಾಂಗ್ರೆಸ್ BJP ಒಳಗೆ BJP ಕಾಂಗ್ರೆಸ್ನಲ್ಲಿ ನಾಯಕರುಗಳ ದೊಡ್ಡ ದಂಡೆ ಇದೆ ನನಗೆ ರಕ್ಷಣೆ ನೀವುಗಳು ನನ್ನ ರೈತ ಬಂಧುಗಳು ನಿಮ್ಮನ್ನು ನಂಬಿ ನನ್ನ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಎರಡು ಬಾರಿ ಒಬ್ಬರು ಚಿಕಿತ್ಸೆ ಆಗಿರೋನು ಆದರೂ ಯಾಕೆ ನನ್ನ ಹೋರಾಟ ನನ್ನ ಜನರ ಬದುಕು ಮುಖ್ಯ ನನಗೆ ನನ್ನ ಜೀವಕ್ಕಿಂತ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಸವಾಲು ಸ್ವೀಕಾರ ಮಾಡಿ ಹೊರಟಿದ್ದೇನೆ ನಿಮ್ಮನ್ನು ನಂಬಿದ್ದೇನೆ ನಿಮ್ಮ ಆಶೀರ್ವಾದ ಜನತಾದಕ್ಕೆ ದೇವೇಗೌಡರ ಪಕ್ಷಕ್ಕೆ ತಾವು ನೀಡಿ ಅಂತ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಹೇಳ್ತೀನಿ ಮಾತು ಮಾಡ್ತೇನೆ ಜೈ ಹಿಂದ್ ಕರ್ನಾಟಕ.